ಎಲ್ಲರೂ ಕುತೂಹಲ ಕೂಡ ಇವತ್ತು ಕೋವಿಡ್ ಒಂದ್ ಕಡೆ ಇಡೀ ದೇಶದಲ್ಲಿ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಕೂಡ ಕಳೆದ 10 ದಿವಸದಿಂದ ಕೂಡ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಆದರೆ ಕೊರೋನಾ ಇನ್ನೂ ಕೂಡ ಹೊರಗಡೆ ಹೋಗಿಲ್ಲ ಕರೋನಾ ಕೂಡ ಇಲ್ಲೇ ಇದೆ ಹಾಗಾಗಿ ನಮ್ಮ ಜನರು ಬಹಳಷ್ಟು ವಿಶೇಷವಾಗಿ ನವೆಂಬರ್ ಡಿಸೆಂಬರ್ ಮತ್ತು ಜನವರಿ 3 ತಿಂಗಳು ಚಳಿಗಾಲ ಇದೆ ಚಳಿಗಾಲದಲ್ಲಿ ಇದು ಯಾವ ರೀತಿ ವರ್ತಿಸುತ್ತೆ ಅಂತ ಹೇಳಿ ನಮಗೆ ಯಾರಿಗೂ ಕೂಡ ಇನ್ನು ಅದರ ಬಗ್ಗೆ ಆಳವಾದಂತ ಜ್ಞಾನ ಇಲ್ಲ ಹಾಗಾಗಿ ನಾವು ಮನವಿ ಮಾಡುವಂತದ್ದು ತಾವೆಲ್ಲರೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಹೇಳಿ ಮನವಿ ಮಾಡ್ತಾರೆ ಇದರ ಜೊತೆಗೆ ಎಲ್ಲರೂ ಕೂಡ ಇಡೀ ವಿಶ್ವದಲ್ಲಿ ಎದುರು ನೋಡ್ತಾ ಇರತಕ್ಕಂತದ್ದು ಈ ಮಹಾಮಾರಿಯಿಂದ ನಾವು ದೂರ ಆಗಬೇಕು ಇದಕ್ಕೆ ವಿರುದ್ಧ ನಾವು ಜಯಗಳಿಸಬೇಕು ಲಸಿಕೆ ಸಿಕ್ಕಬೇಕು ಅಂತ ಹೇಳಿ ನಾವೆಲ್ಲ ಕೂಡ ಹಾತೊರಿತಾ ಇದ್ದೀವಿ ನಮಗೆಲ್ಲ ಗೊತ್ತಿದೆ ಅನೇಕ ದೇಶಗಳು ಅನೇಕ ಸಂಶೋಧನಾ ಕೇಂದ್ರಗಳು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ ನಮ್ಮ ದೇಶದಲ್ಲಿ ಕೂಡ ಹೊರದೇಶಗಳಲ್ಲಿ ಕೂಡ ಆದರೆ ಕೆಲವು ವಿಶ್ವವಿದ್ಯಾನಿಲಯ ಇವತ್ತು ಉದಾಹರಣೆಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಅವರು ನಮ್ಮ ಆಸ್ಟ್ರಾಜೆನಿಕಾ ಅಂತೇಳಿ ವಿಶ್ವದ ಪ್ರತಿಷ್ಠಿತ ಫಾರ್ಮಸ್ಯೂಟಿಕಲ್ ಕಂಪನಿ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡು ಸಹಭಾಗಿತ್ವದಲ್ಲಿ ಈ ಸಂಶೋಧನೆಯನ್ನು ಮಾಡಿ ಮೊದಲನೇ ಟ್ರಯಲನ್ನು ಮಾಡಿದ್ದಾರೆ ಮೊದಲನೇ ಹಂತದ ಟ್ರಯಲನ್ನು ಮಾಡಿ ಈಗ 2 ಮತ್ತು 3ನೇ ಹಂತದ ಟ್ರಯಲ್ಸನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಆಸ್ಟ್ರಾಜೆನಿಕಾ ಈ ದೇಶದ ಏನು ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಗಗನ್ದೀಪ್ ಸಿಂಗ್ ಇವರು ನಮ್ಮ ಜೊತೆ ಇವತ್ತು ಭಾಗಿಯಾಗಿ ಅವರ ಇಡೀ ತಂಡದ ಜೊತೆ ಬಂದಿದ್ದರು ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಸುದರ್ಶನ್ ಅವರು ನಮ್ಮ ಡ್ರಗ್ ಕಂಟ್ರೋಲರ್ ಅವರು ಮತ್ತು ಅನೇಕ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯ ಇತರೆ ಸದಸ್ಯರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿ ಈ ಸಂಶೋಧನೆ ಲಸಿಕೆ ಸಂಶೋಧನೆ ಎಲ್ಲಿವರೆಗೂ ಇವತ್ತು ಮುಂದುವರೆದಿದೆ ಯಾವಾಗ ಬರ್ಬೋದು ಇದರ ನ್ಯೂನತೆಗಳೇನು ಇದರ ಸಾಧಕ ಬಾಧಕಗಳೇನು ಯಾವ ರೀತಿ ಪ್ರತಿಯೊಬ್ಬ ವ್ಯಕ್ತಿಗೆ ಕರ್ನಾಟಕದಲ್ಲಿ ಇದನ್ನು ಹಂಚಲಿಕ್ಕೆ ಯಾವ ಮಾರ್ಗಗಳನ್ನು ಅನುಸರಿಸಬೇಕು ಇವೆಲ್ಲ ವೈಜ್ಞಾನಿಕ ವಿಚಾರವು ಎಲ್ಲ ವಿಚಾರಗಳನ್ನು ಇವ್ರ ಜೊತೆ ಸಮಾಲೋಚನೆಯನ್ನು ಮಾಡಿದಾಗ ಬಹಳ ನಮಗೆ ತೃಪ್ತಿ ಇದೆ ಅವರು ಹೇಳುವಂಥ ರೀತಿಯಲ್ಲಿ ಖಂಡಿತವಾಗಿಯೂ ಕೂಡ ನಾವು ಆದಷ್ಟು ಶೀಘ್ರದಲ್ಲಿ ಈ ಲಸಿಕೆ 100ಕ್ಕೆ 100 ಇವತ್ತು ಉಪಯೋಗ ಆಗುವಂಥ ನಿಟ್ಟಿನಲ್ಲಿ ಇದು ರೂಪುಗೊಳ್ತಾ ಇದೆ ಬಹುಶಃ 2021 ಆರಂಭದ ತಿಂಗಳುಗಳಲ್ಲೇ ಇದನ್ನು ತರುವಂಥ ಪ್ರಯತ್ನ ಎಲ್ಲ ಕೂಡ ನಾವು ಮಾಡ್ತಾ ಇದ್ದೇವೆ ಭಾರತ ದೇಶದಲ್ಲಿ ಕೂಡ ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನ JSS ಸಂಸ್ಥೆಯಲ್ಲಿ ಕೂಡ ಅವರು ಒಡಂಬಡಿಕೆಯನ್ನು ಮಾಡಿಕೊಂಡು ಅಲ್ಲಿ ಕೆಲವರಿಗೆ ಇವತ್ತು ಈ ಲಸಿಕೆಯನ್ನು ಪ್ರಾಯೋಗಿಕವಾಗಿ ಇವತ್ತು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ಪುಣೆ ಬೇಸ್ಡ್ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪುಣೆ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇವ್ರ ಜೊತೆ ಇವರು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಇವರಿಗೆ ಪರವಾನಗಿಯನ್ನು ಕೊಟ್ಟಿದೆ ಹಾಗಾಗಿ ಇವರು 100 ಕೋಟಿ ಜನರಿಗೆ ತಯಾರು ಮಾಡುವಂಥ ಸಾಮರ್ಥ್ಯ ಇದೆ ಅಂತೇಳಿ ಈಗಾಗಲೇ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಕೂಡ ಎಲ್ರಿಗಿನ್ನ ಮುಂಚಿತವಾಗಿ ಕರ್ನಾಟಕದ ಜನತೆಗೆ ನಾವು ಲಸಿಕೆಯನ್ನು ಕೊಡೋ ನಿಟ್ಟಿನಲ್ಲಿ ನಾವು ತಯಾರಾಗಬೇಕು ಯಾವ ರೀತಿ ತಯಾರಿಕೆಯನ್ನು ನಡೆಸಬೇಕು ಮತ್ತು ಇದರ ಸಿದ್ಧತೆಗಳು ಏನಿದ್ದಾವೆ ಅನ್ನೋದ್ರ ಬಗ್ಗೆ ನಾನು ಇವ್ರ ಜೊತೆ ಇವತ್ತು ಸಂಪೂರ್ಣವಾದಂಥ ಸಮಾಲೋಚನೆ ಮಾಡಿದ್ದೇನೆ ಈ ಸಮಾಲೋಚನೆಯಲ್ಲಿ ಅವರು ನಮಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನನ್ನು ಮಾಡಿದ್ದಾರೆ ಅದರಲ್ಲಿ ಮೊದಲನೇ ಹಂತದ ಪ್ರಯೋಗ ಆಗಿದೆ ಯಶಸ್ವಿ ಆಗಿದೆ
ಎರಡನೇ ಮತ್ತು ಮೂರನೇ ಹಂತದ ಪ್ರಯೋಗಗಳು ಇವತ್ತು ಚಾಲ್ತಿಯಲ್ಲಿದ್ದಾವೆ. ಆದಷ್ಟು ಶೀಘ್ರದಲ್ಲಿ ಅದು ಕೂಡ ಆಗುತ್ತೆ. ಯಾವ ರೀತಿ ಅವರು ಪ್ರಯೋಗ ಮಾಡಿದ್ದಾರೆ ಅಂದರೆ 18 ವರ್ಷ ಮೇಲ್ಪಟ್ಟು ಮೊದಲನೇ ಹಂತದ ಟ್ರಯಲ್ಸು, 55 ವರ್ಷದ ಇವತ್ತು ವಯಸ್ಸಿನವರಿಗೆ ಇವತ್ತು ಕೊಟ್ಟಿದ್ದಾರೆ. ನಮ್ಮ ಭಾರತದಲ್ಲಿ ಕೂಡ 1600 ಜನರು ಇದನ್ನು ಪ್ರಯೋಗ ಮಾಡುವಂಥ ಕೆಲಸ ಎರಡನೇ ಹಂತ ಮತ್ತು ಮೂರನೇ ಹಂತ. ಈ ಎರಡು ಮತ್ತು ಮೂರನೇ ಹಂತದ ಟ್ರಯಲ್ಸ್ ಹೇಗೆ ಅಂದರೆ 5 ವರ್ಷದ ಮೇಲ್ಪಟ್ಟು 12 ವರ್ಷದ ಮಕ್ಕಳಿಗೂ ಕೊಡ್ತಾರೆ, 18 ವರ್ಷದಿಂದ 55 ವರ್ಷ, 55 ವರ್ಷದಿಂದ ಮೇಲ್ಪಟ್ಟು ವಯೋವೃದ್ಧರಿಗೆ ಕೂಡ ಕೊಡುವಂಥ ಕೆಲಸ ಆಗ್ತದೆ. ಹಾಗಾಗಿ ಇವತ್ತು ಇದರ ಎಲ್ಲ ಸಾಧಕ ಬಾಧಕಗಳನ್ನು ಇದರಲ್ಲಿ ಅರ್ಥ ಮಾಡಿಕೊಂಡು ಪರಿಪೂರ್ಣವಾಗಿ ಈ ಲಸಿಕೆ ಇದರ ಉಪಯೋಗ ಈಗಾಗಲೇ ಮೊದಲನೇ ಟ್ರಯಲಲ್ಲಿ ಅರ್ಥ ಆಗಿದೆ. ಲಸಿಕೆ ಕೊಟ್ಟ ಮೊದಲ 28 ದಿನಗಳಲ್ಲೇನೆ ಇವತ್ತು ಇದಕ್ಕೆ ಆ್ಯಂಟಿಬಾಡೀಸ್, ನ್ಯೂಟ್ರಲೈಸಿಂಗ್ ಆ್ಯಂಟಿಬಾಡೀಸ್ ಉತ್ಪಾದನೆ ದೇಹದಲ್ಲಿ ಆಗಿದೆ. ಇದಕ್ಕೆ ಆ ವೈರಾಣು ವಿರುದ್ಧ ವೈರಾಣುಗೆ ನಿಗ್ರಹ ಮಾಡುವಂಥ ಶಕ್ತಿ ಕೂಡ ಇದೆ. ಮೊದಲನೇ ಟ್ರಯಲಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾರಿಗೆ ಕೊರೋನಾ ಬಂದಿಲ್ಲ, ಸಾಮಾನ್ಯ ಜನರಿಗೆ ಕೊಟ್ಟಿರುವಂಥದ್ದು. ಈಗ ಎರಡು ಮತ್ತು ಮೂರನೇ ಟ್ರಯಲಲ್ಲಿ ಪಾಸಿಟಿವ್ ಬಂದಂಥವ್ರಿಗೂ ಕೊಡ್ತಾರೆ, ವಯೋವೃದ್ಧರು ಕೊಡ್ತಾರೆ, ಮಕ್ಕಳಿಗೆ ಕೊಡ್ತಾರೆ. ಇದಾದ ನಂತರ ಯಾರಿಗೆ ವೈರಾಣು ಪಾಸಿಟಿವ್ ಇದೆ ಅಂಥವರಿಗೆ ಕೂಡ ಇದನ್ನು ಕೊಟ್ಟು ಅವರಲ್ಲಿ ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ಅಧ್ಯಯನವನ್ನು ಮಾಡ್ತಾರೆ. ಹಾಗಾಗಿ ಈ ಮೂರ್ನಾಲ್ಕು ಭಾಗಗಳು ಬಹಳಷ್ಟು ಉಪಯುಕ್ತವಾಗಿ ವೈಜ್ಞಾನಿಕವಾಗಿದೆ. ಇನ್ನೂ ಕೂಡ ಕೆಲವು ವಿಚಾರಗಳು ಇದು ಒಂದು ಸಂಶೋಧನಾ ಹಂತದಲ್ಲಿರೋದ್ರಿಂದ ಅವರು ಮೊದಲೇ ಹೇಳಿದ್ದಾರೆ, ಇದೆಲ್ಲವೂ ಕೂಡ ಗುಪ್ತವಾಗಿ ಕೆಲವು ವಿಷಯಗಳನ್ನು ನಾವು ಇಟ್ಕೋಬೇಕಾಗ್ತದೆ, ನಾವು ಹೊರಗಡೆ ಹೇಳಲಿಕ್ಕಾಗಲ್ಲ. ಇಷ್ಟರ ಮಟ್ಟಿಗೆ ಹೇಳ್ತಾ ಇದ್ದೇನೆ. 2021 ಅವರು ಬಹಳ ವಿಶ್ವಾಸವನ್ನು ಮೂಡಿಸಿದ್ದಾರೆ ನಮಗೆ. ಆರಂಭದಲ್ಲೇ ನಾವು ಹೊರತರುವಂಥ ಪ್ರಯತ್ನ ನಾವು ಮಾಡ್ತೇವೆ. ಯಾವುದೇ ವ್ಯಾಕ್ಸಿನ್ ಹಿಂದೆ 5-6 ವರ್ಷಕ್ಕೆ ಕಡಿಮೆ ಯಾವುದೂ ಕೂಡ ಹೊರಗಡೆ ಬಂದಿಲ್ಲ. ಇದು ಒಂದು ಸವಾಲಾಗಿ ಸ್ವೀಕಾರ ಮಾಡಿ ಇಡೀ ವಿಶ್ವ ಇವತ್ತು ಅನೇಕ ಕಂಪನಿಗಳು ಇವತ್ತು 7-8 ತಿಂಗಳಲ್ಲಿ ಹೊರತರುವಂಥ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಅದು ಯಶಸ್ವಿಯಾಗಲಿ, ಆದಷ್ಟು ಬೇಗ ಇದು ಯಶಸ್ಸು ಸಿಗಲಿ ಅಂತ ನಾನು ಆಶಿಸ್ತೇನೆ. ಅದೇ ರೀತಿ ಭಾರತದಲ್ಲಿ ಹೈದರಾಬಾದ್ ಮೂಲದ ಕೋವ್ಯಾಕ್ಸಿನ್, ಭಾರತ್ ಬಯೋಟೆಕ್ ಅವರ ಅಧ್ಯಕ್ಷರನ್ನು ಕೂಡ ಈಗಾಗಲೇ ಸಂಪರ್ಕ ಮಾಡಿದ್ದೇವೆ, ಶ್ರೀ ಕೃಷ್ಣ ಎಲ್ಲ ಅಂತೇಳಿ. ಅವರು ಕೂಡ ಸದ್ಯದಲ್ಲೇ ನಮ್ಮ ಜೊತೆ ಬಂದು ಬೆಂಗಳೂರಿನಲ್ಲಿ ಭೇಟಿಯಾಗಿ ನಮ್ಮ ಜೊತೆ ಸಭೆಯನ್ನು ಮಾಡ್ತಾರೆ. ಆ ಯಾವುದೇ ಆಗಲಿ, ಇವತ್ತು ನಾವು ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿಕೊಂಡು ಅವರು ಯಾವುದಕ್ಕೆ ಪರವಾನಗಿ ಕೊಡ್ತಾರೆ, ಆ ಒಂದು ಲಸಿಕೆಯನ್ನು ಆದಷ್ಟು ಶೀಘ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೊಡುವಂಥದ್ದೇ ಸರ್ಕಾರದ ಮೂಲ ಉದ್ದೇಶ ಆಗಿದೆ. ಈಗ ಇನ್ನೂ ಪ್ರಯೋಗದ ಹಂತದಲ್ಲಿ ಇದೆ. ಈಗ ಬಹಳ ಜನ ಈಗಾಗಲೇ ಎಷ್ಟು ಹಣ ಆಗುತ್ತೆ, ಇದು ಉಚಿತವಾಗಿ ಕೊಡ್ತೀರಾ, ಎಷ್ಟು ಹಣ ಆಗುತ್ತೆ, ಇದಕ್ಕೆಲ್ಲ ಹೋಗಿದೆ. ಹಾಗಾಗಿ ನಾನು ಇದು ಆರಂಭ ಮಾತ್ರ, ಇದು ಬಹಳ ಪ್ರಿಮೆಚೂರ್ ಆಗುತ್ತೆ. ಈ ಹಂತದಲ್ಲಿ ನಾವು ಅದರ ಲಸಿಕೆಯ ಬೆಲೆ ಇದೆಲ್ಲವನ್ನು, ಮತ್ತು ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ ಅವರು ಹೇಳಿದರು, ಬಹಳ ನನಗೆ ಸಂತೋಷ ಆಗಿದೆ. ಆಸ್ಟ್ರಾಜೆನಿಕಾ ಅವರು ಈ ಒಂದು ಯುದ್ಧದಲ್ಲಿ ಈ ಲಸಿಕೆಯಿಂದ ನಾವು ಯಾವುದೇ ಲಾಭವನ್ನು ಮಾಡಲಿಕ್ಕೆ ಇದನ್ನು ಮಾಡ್ತಾ ಇಲ್ಲ, ಇದನ್ನು ಬಹಳ ಸ್ಪಷ್ಟಪಡಿಸಿದೆ. ನಾವು ಲಾಭ ಇದರಲ್ಲಿ ಮಾಡ್ಕೊಳಲ್ಲ, ಆಮೇಲೆ ಲಾಭ ಇಲ್ದಿರೋ ನಮಗೆ ಎಷ್ಟು ಬೆಲೆ ಅದು ಆಗಿದೆ ಮಾಡಲಿಕ್ಕೆ, ಸಂಶೋಧನೆ ಮಾಡಲಿಕ್ಕೆ, ಆ ವೆಚ್ಚವನ್ನು ಮಾತ್ರ ನಾವು ಅದಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತೀವಿ. ಇದು ಜನರಿಗೆ ಉಪಯೋಗ ಆಗುವಂಥ ಕೆಲಸದಲ್ಲಿ ನಮ್ಮ ಒಂದು ಪಾಲು ಕೂಡ ಇರಬೇಕು ಅಂತೇಳಿ ಇನ್ ಪ್ರಿನ್ಸಿಪಲ್ ಆಸ್ಟ್ರಾಜೆನಿಕಾ ಅನ್ನೋ ಕಂಪನಿ
ಅವರು ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ನಮ್ಮ ಸರ್ಕಾರದಿಂದ ಕೂಡ ಅವರಿಗೆ ಕೃತಜ್ಞತೆ. ಅದು ಬಹಳ ಕಷ್ಟದ ಪ್ರಶ್ನೆ, ಯಾಕೆಂತಂದ್ರೆ ಅವರೇ ಹೇಳಲಿಕ್ಕೆ ಆಗಲ್ಲ, ನಾವು ಸರ್ಕಾರ ಹೇಳುತ್ತೆ ಮುಂದೆನೆ ಕೂಡಿಸಿದೀನಿ ಯಾದವ್ ಸಂಶೋಧನೆ ಮಾಡ್ತಾ ಇದ್ದಾರೆ, ಅವರೇ ಹೇಳಕ್ಕಾಗಿಲ್ಲ. ಇನ್ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ಎಷ್ಟು ಮಹತ್ವ ಇರಬೇಕು ಇರಬಾರದು ಅನ್ನೋದು ನೀವು ತೀರ್ಮಾನ. ಎಸ್ ಸರ್, ಇಟ್ಸ್ ಅ ವೆರಿ ವ್ಯಾಲಿಡ್ ಕ್ವೆಶನ್ ಅಂಡ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ಇಟ್. ವಿ ಆರ್ ಫಾರ್ಮಿಂಗ್ ಎ ಟೆಕ್ನಿಕಲ್ ಕಮಿಟಿ ಕಂಪ್ರೈಸಿಂಗ್ ಆಫ್ ಅವರ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಆಸ್ ಇನ್ ಎಪಿಡೆಮಿಯೊಲಾಜಿಸ್ಟ್, ಅಂಡ್ ಆಲ್ಸೋ ವಿ ವುಡ್ ಲೈಕ್ ಟು ಹ್ಯಾವ್ ಇನ್ ದ ಟೀಮ್ ಎ ಟೆಕ್ನಾಲಜಿ ಪಾರ್ಟ್ನರ್, ದ ಲಾಜಿಸ್ಟಿಕ್ಸ್ ಪಾರ್ಟ್ನರ್, ಆ್ಯಂಡ್ ವಿತ್ ದ ಅಸಿಸ್ಟೆನ್ಸ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಡಿಪಾರ್ಟ್ಮೆಂಟ್, ವಿ ವುಡ್ ಲೈಕ್ ಟು ರೋಲ್ ಔಟ್, ವಿ ವುಡ್ ಲೈಕ್ ಟು ರೋಲ್ ಔಟ್ ಎಫೆಕ್ಟಿವ್ಲಿ ಡಿಸ್ಟ್ರಿಬ್ಯೂಟ್ ಟು ನೂಕ್ ಅಂಡ್ ಕಾರ್ನರ್ ಆಫ್ ಕರ್ನಾಟಕ ಆ್ಯಂಡ್ ಎನ್ಶೋರ್ ದಟ್ ದ ಹೆಲ್ತ್ ವಾರಿಯರ್ಸ್, ದ ಕೊರೋನಾ ವಾರಿಯರ್ಸ್ ವಿಲ್ ಗೆಟ್ ದಿಸ್ ವ್ಯಾಕ್ಸಿನೇಷನ್ ಇನ್ ದ ಬಿಗಿನಿಂಗ್, ಫಾಲೋಡ್ ಬೈ ದ ಪೀಪಲ್ ಹೂ ಆರ್ whose resistance is low, like elderly people, people with comorbidity and other factors, children, lactating and pregnancy. So like this, we have a plan, but as early as next week, we will come, we will be appointing this committee, and thereby we will also have a meeting, and finally, after the meeting, I will come out with the detailed plan of how we want to roll out if the vaccine comes out as early as possible. Sir, as a minister, I would be more than happy if the vaccine comes out today. ಸರ್, ಇನ್ನೊಂದು ಪ್ರಶ್ನೆಗೆ ಹೇಳ್ಬಿಡಿ ಸರ್, ಲಸಿಕೆಗೆ ದುಡ್ಡು ಇರುತ್ತಾ ಇಲ್ವಾ? ಯಾಕೆಂತ ಹೇಳಿದ್ರೆ ಈಗಾಗಲೇ 200 ರೂಪಾಯಿ 500 ರೂಪಾಯಿ ಅಂತ ಹೇಳಿ ದುಡ್ಡು ಚರ್ಚೆ ಆಗ್ತದೆ. ಐ ಡು ನಾಟ್ ವಾಂಟ್ ಟು ಗೆಟ್ ಇನ್ ಟು ದ ಕಾಂಟ್ರವರ್ಸಿ ಆಫ್ ದ ಪ್ರೈಸ್. ನಾನು ಐ ಹ್ಯಾವ್ ಬೀನ್ ವೆರಿ ಕ್ಲಿಯರ್, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಈ ಕೊರೋನಾ ವ್ಯಾಧಿ ಬಂದಾಗಿಂದ ತಪಾಸಣೆಗಾಗಲಿ ಪರೀಕ್ಷೆಗಾಗಲಿ ಚಿಕಿತ್ಸೆಗಾಗಲಿ ಎಲ್ಲದಕ್ಕೂ ಕೂಡ ನಮ್ಮ ಸರ್ಕಾರ ಭರಿಸಿದೆ. ಈಗ ಬರದಿರೋ ಇರತಕ್ಕಂಥ ವ್ಯಾಕ್ಸಿನ್ ಬಗ್ಗೆ, ಲಸಿಕೆ ಬಗ್ಗೆ ತಾವು ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ಇಷ್ಟು ಮಾತ್ರ ಹೇಳ್ತೀನಿ, ಸರ್ಕಾರ ಜನರ ಆರೋಗ್ಯವನ್ನು ಕಾಳಜಿಯಾಗಿ ಬದ್ಧತೆಯನ್ನು ನಾವು ಮಾಡ್ತೇವೆ. ಅದು ಯಾವ ಪ್ರಮಾಣದಲ್ಲಿ ಮಾಡಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರದ ಜೊತೆ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಆಗ್ತದೆ. ಆ ಸಭೆಯಲ್ಲಿ ಜನರಿಗೆ ಪೂರಕವಾಗಿ ಲಸಿಕೆಯನ್ನು ಎಲ್ರಿಗೂ ಕೂಡ ಇವತ್ತು ನಾವು ಕೊಡುವಂಥ ರೀತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಿ. ಸರ್, ಈಗ ಬೇರೆ ಬೇರೆ ಸ್ಟೇಟ್ಗಳು ಅವರ ರಾಜ್ಯದಲ್ಲಿ ಹೇಳ್ತಾರೆ ಫ್ರೀ ಲಸಿಕೆ ಕೊಡ್ತೀವಿ ಅಂತ, ಆ ಥರದ ಏನಾದರೂ ರಾಜ್ಯ ಸರ್ಕಾರದ ಯೋಜನೆ ಇದೆಯಾ? ಈಗ ಇಲ್ಲಿವರೆಗೂ ಕೂಡ ಕರ್ನಾಟಕ ಎಲ್ಲವೂ ಕೂಡ ಉಚಿತವಾಗಿ ಕೊಟ್ಟಿದೆ. ಹಾಗಾಗಿ ಲಸಿಕೆ ಬಂದ ಮೇಲೆ ಮಾತನಾಡಿ. ಇಲ್ಲ, ನಮ್ಮ ದೇಶದಲ್ಲಿ 1600 ಜನಕ್ಕೆ ಈಗಾಗಲೇ ಅವರು ಟೆಸ್ಟ್ ಅನ್ನ ಅಂದ್ರೆ ಟ್ರಯಲ್ ಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ನಾವು ಇವತ್ತು ಅವ್ರಿಗೆ ಮನವಿ ಮಾಡಿದೀವಿ, ನಮ್ಮ ಭಾರತದ ಜನಸಂಖ್ಯೆಗೆ ಇನ್ನೂ ಕೂಡ ಹೆಚ್ಚು ಮಾಡಿ, ಇನ್ನೂ ಹೆಚ್ಚು ಜನರಿಗೆ ನೀವು ಈ ಒಂದು ಲಸಿಕೆಯನ್ನ ಕೊಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಅವರು ಕೂಡ ಪೂರ್ವಕವಾಗಿ ಅವ್ರದ ಅಂತಾರಾಷ್ಟ್ರೀಯ ಮಟ್ಟದ ಯಾರು ಅಧ್ಯಕ್ಷರಿರ್ತಾರೆ ಅವರ ಮ್ಯಾನೇಜ್ಮೆಂಟ್ ಏನಿದೆ ಅವ್ರ ಜೊತೆ ಅವರು ಕೂಡ ಮಾತಾಡಿ ಈಗ ನೋಡಿ, ಮೊದಲನೇ ಪ್ರಯೋಗ ಮಾಡಿದಾಗ 56 ದಿನಗಳದ್ದು ನೋಡಿದೆ. 56 ದಿನಗಳಲ್ಲಿ ಆಂಟಿಬಾಡಿ ಉತ್ಪಾದನೆ ಆಗಿದೆ ಮತ್ತು ವ್ಯಾಧಿನ ಕೂಡ ನಿಗ್ರಹ ಮಾಡೋ ಶಕ್ತಿ ಕೂಡ ಬಂದಿದೆ ಅಂತ ಹೇಳ್ತಾರೆ. 6 ತಿಂಗಳು ನೋಡ್ತಾರೆ, ಅದನ್ನು 6 ತಿಂಗಳು ನೋಡ್ತಾರೆ, 6 ತಿಂಗಳು ಕೂಡ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ತಾರೆ. ಈಗ 8 ದಿನ ಆಗಿಲ್ಲ, 56 ದಿನ ಆಗಿಲ್ಲ.
ಐವತ್ತಾರು ದಿನವರೆಗೂ ಕೂಡ ಈ ಕೆಲಸ ಮಾಡಿ ಇನ್ನೂ ಕೂಡ ಹೆಚ್ಚು ನೋಡ್ತಾರೆ. ಇನ್ನೂ ಒಂದು ತಿಂಗಳಾದ್ಮೇಲೆ ಅದನ್ನ ಹೇಳ್ಬೋದು ನಾವು ಎಷ್ಟು ದಿನ ಅದು, ಯಾಕೆಂದ್ರೆ ಇದು ಬಹಳ ಆರಂಭ ನೋಡಿ 56 ಡೇಸ್ ಇಟ್ ಹಸ್ ವರ್ಕ್ಡ್, ಇಟ್ ಹಸ್ ಜನರೇಟೆಡ್ ಆಂಟಿಬಾಡೀಸ್ ರಿಟೈನ್ಡ್ ಫಾರ್ 56 ಡೇಸ್. Does it mean they have to be vaccinated every 56 days? No, no. The vaccine trial only has happened 56 days back. It has administered 56 days back. So we have a data of the experience for only 56 days. We can't be hypothetical about saying that it can work for 6 months or 1 year unless we test and understand it. We can't say that. So let us see. Just give them time. As I told you, any vaccine would have taken 5 to 6 years. But this has bothered so much to the entire human community that every R&D units, institutions, pharmaceutical companies, they are working day and night. Our scientists, they are working day and night to come out as early as possible. Thank you. Sir, one minute. Vaccination compulsory, every bit is optional. ಪ್ರತಿಯೊಬ್ಬ ವ್ಯಕ್ತಿ ಕೂಡ ವ್ಯಾಕ್ಸಿನೇಷನ್ ತೆಗೆದುಕೊಳ್ಳುವಂಥದ್ದು ಅವಶ್ಯ ಇರ್ತದೆ, ಡಿಪೆಂಡಿಂಗ್ ಆನ್ ದ ಅಡ್ವೈಸರೀಸ್ ಆಫ್ ದ ಮೆಡಿಸಿನ್ ಅಥವಾ ಲಸಿಕೆ. ಯಾಕೆಂದರೆ ಎಂತೆಂಥವ್ರು ಕೊಡ್ಬೋದು ಏನು ಅನ್ನೋದನ್ನು ಅವ್ರು ಹೇಳಬೇಕಾಗ್ತದೆ. ಯಾರು ಕೊಡಬಾರ್ದು, ಕಾಂಟ್ರಾಇಂಡಿಕೇಷನ್ಸು ಕೆಲವು ಇರ್ತದೆ, ಕೆಲವು ವ್ಯಾಕ್ಸಿನ್ಸಲ್ಲಿ ಕಾಂಟ್ರಾಇಂಡಿಕೇಷನ್ಸ್ ಇರ್ತದೆ, ಅದು ಯಾರು ಕೊಡಬಾರ್ದು ಅನ್ನೋದನ್ನು ಅವ್ರು ಹೇಳ್ತಾರೆ. ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಪ್ರಾರಂಭದಿಂದ ಕೂಡ ಕೋವಿಡ್ ನಿರ್ವಹಣೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಅಲ್ಲಿಯಿಂದ ಇಲ್ಲಿ ತನಕ ಮುಂದೆ ಕೂಡ ಯಾವುದೇ ಅಂಕೆ ಸಂಖ್ಯೆಗಳಲ್ಲಿ ವ್ಯತ್ಯಾಸ ಅಥವಾ ICMR ಕೊಡದಿರ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನಾನು ಹೇಳ್ತಾ ಇರ್ತಕ್ಕಂಥ ಮಾತಲ್ಲ ಈ ಮಾತು, ವಿಶ್ವ ಆರೋಗ್ಯ ಸಂಸ್ಥೆಯವರು ಇತ್ತೀಚೆಗೆ ಒಂದು ಪ್ರಕಟಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಾ ಇರತಕ್ಕಂಥ ಮಾಹಿತಿ ಅತ್ಯಂತ ಪಾರದರ್ಶಕವಾಗಿದೆ, ಸತ್ಯದಿಂದ ಕೂಡಿದೆ ಅಂತ ಅವರು ಹೇಳಿರುವಂಥ ಮಾತು ನಾನು ಹೇಳಿದ್ದೆ. ಹಾಗಾಗಿ ಸಾವಿನ ಸಂಖ್ಯೆಯಲ್ಲಾಗಲಿ ಸೋಂಕಿತರ ಸಂಖ್ಯೆಯಲ್ಲಾಗಲಿ ಗುಣಮುಖರಾಗಿರ್ತಕ್ಕಂಥ ಸಂಖ್ಯೆಯಾಗಲಿ ಯಾವುದರಲ್ಲಿ ಕೂಡ ಸುಳ್ಳು ಹೇಳುವಂಥ ಪ್ರಮೇಯ ಈ ಸರ್ಕಾರಕ್ಕೆ ಉದ್ಭವ ಆಗಲ್ಲ. ನಾನು ನನ್ನ ಇಡೀ ತಂಡಕ್ಕೆ ಈ ಒಂದು ಕೃತಜ್ಞತೆಯನ್ನು ಶಭಾಷ್ಗಿರಿಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಇದು ನನ್ನೊಬ್ಬನಿಂದ ಆಯಿತು ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರು ಪ್ರಾರಂಭದಿಂದ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ನೇತೃತ್ವದಲ್ಲಿ ಪ್ರತಿಯೊಬ್ಬ ಅಧಿಕಾರಿ, ಪ್ರತಿಯೊಬ್ಬ ಕರೋನಾ ಯೋಧರು ಇವತ್ತು ಅವರೆಲ್ಲರ ಒಂದು ಸಹಕಾರದಿಂದ ಇವತ್ತು ನಾವು ಕರ್ನಾಟಕದಲ್ಲಿ ದಿನೇ ಕಳೆದ 10 ದಿವಸದಿಂದ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಎಲ್ಲ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ. ಆದರೆ ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳು ನಾನು ಜನರಿಗೆ ಮನವಿ ಮಾಡ್ತೇನೆ, ಚಳಿಗಾಲ ಇರೋದ್ರಿಂದ ಬಹಳ ಎಚ್ಚರದಿಂದ ಇರಿ. ಕರೋನಾ ಇನ್ನೂ ಕೂಡ ಹೋಗಿಲ್ಲ, ಕಡಿಮೆ ಆಗಿದೆ, ಹೊರಟೋಗಿದೆ ಅಂತೇಳಿ ನೀವು ಪ್ರಾರಂಭದಲ್ಲಿ ಫೆಬ್ರವರಿ, ಮಾರ್ಚ್ ಮುಂಚೆ ಹೇಗಿದ್ರಿ ಆ ರೀತಿಯಲ್ಲಿ ಹೋಗೋದು ಬೇಡ. ಮುನ್ನೆಚ್ಚರಿಕೆ ಕ್ರಮನ ಅಗತ್ಯವಾಗಿ ತಾವು ಮಾಡಬೇಕು ಅಂತೇಳಿ ಮನವಿ ಮಾಡ್ತೀನಿ.